ಮಲೆನಾಡಿನಲ್ಲಿ ತಗ್ಗಿದ ಮಳೆಯ ಆರ್ಭಟ. 181 ಅಡಿ ದಾಟಿದ ಭದ್ರಾ ಜಲಾಶಯ, ಲಿಂಗನಮಕ್ಕಿ ಜಲಾಶಯ ಭರ್ತಿಗೆ ಕೇವಲ 9 ಅಡಿ ಮಾತ್ರ ಬಾಕಿ. ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಸಚಿವ ಮಧು ಬಂಗಾರಪ್ಪ ಭೇಟಿ. ತುಂಗಾ ನದಿಯ ಆರ್ಭಟಕ್ಕೆ ಕೆಲವು ಕಡೆ ನೀರು ನುಗ್ಗಿ ಅನಾಹುತ, ಪರಿಹಾರ ಕಾರ್ಯ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆ. ಹಿಂದುಳಿದ ವರ್ಗಕ್ಕೆ ಮೀಸಲಿಟ್ಟ ಹಣ ವಾಪಸ್ ಕೊಡಬೇಕು, ರಾಜಕಾರಣಕ್ಕೆ ಹೇಳಿಕೆ ನೀಡಿದ್ರೆ ಏನ್ ಪ್ರಯೋಜನ, ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ವಾಗ್ದಾಳಿ.